ಗೈಸ್ ಇನ್ನೂ ಒಂದು ಕ್ವಶನ್ ಇದೆ, ಇದು ಕೂಡ 2015 ಅಲ್ಲೇ 5 ಮಾರ್ಕ್ಸ್ ಕೇಳಿದ್ದಾರೆ. ಮಿಸ್ಟರ್ ಕಲ್ಯಾಣ್ ಕುಮಾರ್ ಹ್ಯಾಸ್ ರಿಪೋರ್ಟೆಡ್ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಹಿಸ್ ಇನ್ಕಮ್, ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಫಾರ್ ದ ಪ್ರೀವಿಯಸ್ 2021. ಇನ್ಕಮ್ ಫ್ರಮ್ ಸ್ಯಾಲರಿ ಕಂಪ್ಯೂಟೆಡ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕಂಪ್ಯೂಟೆಡ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಕಂಪ್ಯೂಟೆಡ್, ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ 50,000, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ 36,000, ಕಂಪ್ಯೂಟ್ ಟ್ಯಾಕ್ಸ್ ಲಯಬಿಲಿಟಿ. ಇಲ್ಲಿ ಎಕ್ಸ್ಟ್ರಾ, ಸಾರಿ ಎಕ್ಸ್ಟ್ರಾ ಏನ್ ಆಡ್ ಮಾಡಿದ್ದಾನೆ, ಇದನ್ನೇ ಆಡ್ ಮಾಡಿ. ಸುಮ್ನೆ ನಮ್ಮೂರ್ ಕಡೆ ಎಲ್ಲ ಹಿಂಗೆ ಎಕ್ಸ್ಟ್ರಾ ಅನ್ನಕ್ಕಾಗಲ್ಲ, ಅದಕ್ಕೆ ಏನಂತಾರೆ ಎಕ್ಸ್ಟ್ರಾ. ಸೊ ಇಲ್ಲಿ ಎಕ್ಸ್ಟ್ರಾ ಏನಿಲ್ಲ, ಎಕ್ಸ್ಟ್ರಾ. ಓಕೆ, ಫಸ್ಟ್ ಒನ್ ಇನ್ಕಮ್ ಫ್ರಮ್ ಸ್ಯಾಲರಿ, ಕರೆಕ್ಟಾ? ಎಷ್ಟಪ್ಪ ಇದೆ ಇನ್ಕಮ್ ಫ್ರಮ್ ಸ್ಯಾಲರಿ? 8,16,000. ಸೆಕೆಂಡ್ ಒನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, 1,24,000. ಏಯ್ ಕೇಳಿಸ್ಕೊಳ್ಳಲಿ. ಮೂರನೇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಎಷ್ಟೋ ಇದೆ? 78,000. ಅಷ್ಟೇ ಅಲ್ವನಾ? ಈ ಮೂರು ಟೋಟಲ್ ಮಾಡಿದ್ರೆ ಏನ ಬರುತ್ತೆ? 10,62,000. ಇದನ್ನ ಟೋಟಲ್ ಮಾಡಿದ್ರೆ ಗ್ರಾಸ್ ಟೋಟಲ್ ಇನ್ಕಮ್. ಇದಕ್ಕೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U, ಕರೆಕ್ಟಾ? ಫಸ್ಟ್ 80C ನಲ್ಲಿ ಏನೇನು ಡಿಡಕ್ಷನ್ ಬರುತ್ತೆ ಅಂತ ನೋಡೋಣ. 80C ನಲ್ಲಿ ಓಕೆನಾ, ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್, ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಎಷ್ಟಪ್ಪ? 50,000. LIC ಪ್ರೀಮಿಯಂ ಎಷ್ಟಪ್ಪ ಕೊಟ್ಟಿದ್ದಾರೆ? 36,000. ಅವರೆಡ ಅಲ್ವಾ? ಟೋಟಲ್ ಎಷ್ಟಾಯ್ತು? 86,000. ಇದನ್ನ ಏನ್ ಕಂಪೇರ್ ಮಾಡಬೇಕು? ಮ್ಯಾಕ್ಸಿಮಮ್ ಲಿಮಿಟ್ ಗೆ ಕಂಪೇರ್ ಮಾಡಬೇಕು. ಎಷ್ಟಿದೆ, ಯಾವ ಕಡಿಮೆ ಇದೆ ಇವೆರಡರಲ್ಲಿ? 86,000 ರುಪೀಸ್ ನ ಮೈನಸ್ ಮಾಡಿದ್ರೆ 9,76,000. ಇದನ್ನ ಏನಂತ ಹೇಳೋಣ? ಟ್ಯಾಕ್ಸಬಲ್ ಇನ್ಕಮ್ ಅಂತ ಕರೆಯೋಣ. ಈಗ ಟ್ಯಾಕ್ಸ್ ಲಯಬಿಲಿಟಿ ಮಾಡಬೇಕು, ಕರೆಕ್ಟಾ? ಏನಿದು ಟ್ಯಾಕ್ಸ್ ಲಯಬಿಲಿಟಿ? ಇದು ಪರ್ಟಿಕ್ಯುಲರ್ಸ್ ಅಮೌಂಟ್, ರೇಟ್, ಟ್ಯಾಕ್ಸ್, ಮೂರ್ ಕಾಲಂ ಹಾಕೋಣ. ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನು ಇಲ್ಲ, ವಿನಿಂಗ್ ಫ್ರಮ್ ಹಾರ್ಸ್ ರೇಸ್, ಕ್ಯಾಶುವಲ್ ಇನ್ಕಮ್ ಏನು ಇಲ್ಲ, ಹೌದಾ? ಸೊ ಡೈರೆಕ್ಟ್ ಆಗಿ ಸ್ಲಾಬ್ ಹೋಗೋಣ. ಸೊ ಟೋಟಲ್ ಇನ್ಕಮ್ 9,76,000, ಕರೆಕ್ಟಾ? ಫಸ್ಟ್ ಸ್ಲಾಬ್ ಅಪ್ ಟು 2,50,000, ಕರೆಕ್ಟಾ? 0% ಟ್ಯಾಕ್ಸ್, ಕರೆಕ್ಟ್ ಏನಪ್ಪ? 7,16,000. ಸೆಕೆಂಡ್ ಸ್ಲಾಬ್ 2,50,000, 5 lakhs, ಅಂದ್ರೆ ಡಿಫರೆನ್ಸ್ ಎಷ್ಟು ಬರ್ತಾ ಇದೆ? 2,50,000. ಅದಕ್ಕೆ ಎಷ್ಟು ಪರ್ಸೆಂಟ್? 5% ಈಸ್ 12,500. ಇನ್ ಎಷ್ಟಪ್ಪ ಬರುತ್ತೆ? 4,66,000. ಯಾವ್ದಿದ 7,26 ಅಲ್ಲಿ ಹೋದ್ರೆ ಅಲ್ಲಿಗೆ 4,76,000 ಆಗುತ್ತೆ, ಕರೆಕ್ಟಾ? ಥರ್ಡ್ ಸ್ಲಾಬ್ 5 lakhs ಇಂದ 10 lakhs ವರ್ಗೂ, ಕರೆಕ್ಟಾ? ಡಿಫರೆನ್ಸ್ ಎಷ್ಟು ಬರುತ್ತೆ? 5 lakhs. ಆದ್ರೆ ನಾವೇನ್ ಮಾಡ್ತಾ ಇದೀವಿ, 4,76,000 ಇದೆ, ಇದ್ರ ಮೇಲೆ ಎಷ್ಟು ಪರ್ಸೆಂಟ್? 20%. ಎಷ್ಟು ಬರುತ್ತೆ ಹೇಳಿ? 80,000, 94,000, 95,000, 200,000. ಈಗ ಟೋಟಲ್ ಮಾಡಿ ಎಷ್ಟು ಬರುತ್ತೆ ಹೇಳಿ? 1,07,700. ಇದಕ್ಕೆ ನಾವು 4% ಹೆಲ್ತ್ ಅಂಡ್ ಎಜುಕೇಶನ್ ಸಿಸ್ಟಮ್ ಆಡ್ ಮಾಡೋಣ. ಒನ್ ಲ್ಯಾಕ್ 7,700 ಮೇಲೆ 4% 4,308. ಸೊ 1,12,008 rupees. 1,12,008 rupees. ಇದನ್ನ ಏನಂತ ಹೇಳೋಣ? ನೆಟ್ ಟ್ಯಾಕ್ಸ್ ಲಯಬಿಲಿಟಿ.
ಇದು ಇವನು ಟಿಡಿಎಸ್ ಏನು ಕಟ್ಟಿಲ್ಲ ಹೌದಾ ಅಡ್ವಾನ್ಸ್ ಟ್ಯಾಕ್ಸ್ ಏನು ಕಟ್ಟಿಲ್ಲ ಫುಲ್ ಅಮೌಂಟ್ ನ ಟ್ಯಾಕ್ಸ್ ಮಾಡ್ತೀವಿ ಇದಕ್ಕೆ 6 ಮಾರ್ಕ್ಸ್ ಓ ಬಂದ್ಬಿಡೋಣ ಅಲ್ವಾ ಯಾ ನಾನು ಇದಕ್ಕೆ ಬರ್ತಾನೆ